ರತ್ನ ಮಂಜುನಾಥ್ 777ನೇ ಪ್ರಶ್ನೆಯನ್ನ ಮಾನ್ಯ ಜೌಲಿ ಕಬ್ಬು ಮತ್ತು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರ್ಕೆಟ್ ಸಚಿವರನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷ ಯಾಕೆ ಲೇಟ್ ಆಯಿತು? ಸ್ವಲ್ಪ ಲೇಟ್ ಆಯಿತು ಅಧ್ಯಕ್ಷ. ಉತ್ತರವನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಉತ್ತರ ಸಮಾಧಾನವಾಗಿ ಇಲ್ಲ ಉತ್ತರ. ಇದು ಯಾವತ್ತು ನೋಡಿದ್ರು ನಾವು ಮಾರ್ಕೆಟನ್ನು ಬೇರೆ ಮಾರ್ಕೆಟ್ ಜಾಗ ಕೊಡ್ತಾ ಇದ್ದೀವಿ, ಜಾಗ ಕೊಡ್ತಾ ಇದ್ದೀವಿ, ಜಾಗ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡೇ ಇದ್ದಾರೆ. ಇನ್ನು ಆಗಿದ್ದಂತೂ ಇಲ್ಲ ಕೆಲಸ. ಆಮೇಲೆ ಅಲ್ಲಿ ಏನು ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ಇದೆ, ಆ ರೈತರು ಒಂದು ದಿವಸಕ್ಕೆ ಕಮ್ಮಿ ಅಂದ್ರೂ ಒಂದು 10-15 ಸಾವಿರ ಜನ ಬರುವಂಥ ಜಾಗ ಅದು. ಅದರಲ್ಲೂ ಏಷ್ಯಾದಲ್ಲೇ ಒಂದು ದೊಡ್ಡ ಮಾರ್ಕೆಟ್ ಅಂತ ಹೆಸರಾಗಿರುವಂಥ ಜಾಗ ಅದು. ಇದು ಹೈವೇ ಪಕ್ಕದಲ್ಲಿ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಕಸವನ್ನು ವಿಲೇವಾರಿ ಮಾಡೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಜಾಗ ಇಲ್ಲ. ಅದು ಹೈವೇನಲ್ಲಿ ಆಮೇಲೆ ಸರ್ಕಲ್ ಇದೆ, ಅಲ್ಲಿ ಕಾರ್ನರ್ ಬರುತ್ತೆ, ಇದು ಮಾಲೂರು ಹೋಗೋ ರೋಡು ಟ್ರಾಫಿಕ್ ಆಗುತ್ತೆ, ಲಾರಿಗಳಿಗೆ ಪಾರ್ಕಿಂಗ್ ಇಲ್ಲ. ಈ ರೀತಿಯಲ್ಲಿ ಅನೇಕ ರೈತರ ಸಮಸ್ಯೆಗಳನ್ನು ಅಲ್ಲಿ ಎದುರಿಸಬೇಕಾಗ್ತಾ ಇದೆ ರೈತರು. ಯಾಕಂದರೆ ರೈತರು ಬಂದಾಗ ಅವ್ರಿಗೆ ಒಂದು ಒಳ್ಳೆ ಜಾಗ ಇರಬೇಕು, ಅದರಲ್ಲೂ ಅಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ಜಾಗ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ. ಇವಾಗ ಉತ್ತರದಲ್ಲೂ ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕೊಟ್ಟಿಲ್ಲ ಅಷ್ಟೇ. ಆದರೆ ಈ ರೈತರ ಸಮಸ್ಯೆ ಇರೋದ್ರಿಂದ ಆದಷ್ಟು ಬೇಗ ಈ ಜಾಗವನ್ನು ಕೊಟ್ಟು ಮಾರ್ಕೆಟ್ಗೆ ನೀವು ಹೊಸ ಜಾಗವನ್ನು ಗುರುತಿಸಿಕೊಟ್ಟಿದ್ದಾರೆ, ಆ ಜಾಗವನ್ನು ಕೂಡಲೇ ಮಂಜೂರಾತಿ ಮಾಡಿ ಮಾರ್ಕೆಟ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ರೈತರಿಗೆ ಮೊದಲನೇದಾಗಿ ಈಗಿರ್ತಕ್ಕಂಥ ಮಾರ್ಕೆಟಲ್ಲಿ ಆ ಕಸವನ್ನು ಆಚೆ ತೆಗೆದು ಹಾಕೋದಕ್ಕೆ ಅದೊಂದು ಜಾಗ ಕೊಡುವಂಥ ಕೆಲಸವನ್ನು ಮಾಡಬೇಕು. ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಸರ್ಕಾರ ತಗೋಬೇಕಾಗುತ್ತೆ. ಅದರಲ್ಲೂ ಮಂತ್ರಿಗಳು ಕೂಡಲೇ ಇದನ್ನು ಏಷ್ಯಾದಲ್ಲೇ ಒಂದು ದೊಡ್ಡ ಮಾರ್ಕೆಟ್ ಅಂತ ಹೆಸರು ಬಂದಿರೋದ್ರಿಂದ ಇದಕ್ಕೆ ಇನ್ನೂ ಒಂದು ಒಳ್ಳೆ ಹೆಸರು ಬರುವಂಥ ಮಾರ್ಕೆಟನ್ನಾಗಿ ಮಾಡಬೇಕು ಅಂತ ನಾನು ಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರು ಈಗಾಗಲೇ ನನ್ನ ಗಮನಕ್ಕೆ ತಂದಿದ್ದಾರೆ, ಇದು ಫಾರೆಸ್ಟ್ ಇಲಾಖೆ ಲ್ಯಾಂಡ್. ಅಧ್ಯಕ್ಷರೇ, ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ಅಥವಾ ಅವರೇ ಸ್ಥಾನಿಕ ಶಾಸಕರಾಗಿರೋದ್ರಿಂದ ಬೇರೆ ಲ್ಯಾಂಡ್ ಅವ್ರು ಕೊಡ್ತಿದ್ರೆ ನಾವು ಇಲಾಖೆಯಿಂದ ಖರೀದಿ ಮಾಡಿ ಮಾಡಿಸ್ಕೊಡ್ತಕ್ಕಂಥ ಪ್ರಯತ್ನ ಕೂಡ ಒಂದು ಕಡೆ ನಾವು ಮಾಡ್ತೀವಿ. ಹಿಂದೆ ಇದ್ರ ಬಗ್ಗೆ ಅಷ್ಟು ಪ್ರಯತ್ನ ಆಗಿದೋ ಇಲ್ಲೋ ನನಗೆ ಗೊತ್ತಿಲ್ಲ. ಇದನ್ನು ಖಂಡಿತ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಆದಷ್ಟು ನಮ್ಮ ನಿರ್ದೇಶಕರನ್ನೆಲ್ಲ ಕಳಿಸಿ ಇದನ್ನು ಮಾಡಿಸ್ಕೊಡ್ತಕ್ಕಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಅಕಸ್ಮಾತ್ ಅಲ್ಟರ್ನೇಟ್ ಲ್ಯಾಂಡ್ ಏನಾದರೂ ತಾವು ಕೊಡ್ತಿದ್ರೆ ಅದನ್ನು ಕೂಡ ತೊಗೊಂಡು ಇಲಾಖೆಯವರು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ತಾವೇನು ನನಗೆ ಕೇಳಿದ್ದೀರಿ, ಈ ಕಸ ವಿಲೇವಾರಿ ಘಟಕವನ್ನು ನಮ್ಮ APFC ವತಿಯಿಂದನೇ ಮಾಡಬೇಕಂತಕ್ಕಂಥ ಒಂದು ಯೋಜನೆಯನ್ನು, ಕ್ರಿಯಾ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಹೆಚ್ಚು ಕಡಿಮೆ 5 ಕೋಟಿ ಒಳಗೆ ಆಗ್ತದೆ. ಅದನ್ನು ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಅದು ಆಯ್ತಪ್ಪ ಅಂದ್ರೆ ಅದನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಇದು ಟೊಮಾಟೋಗೆ ಇರ್ತಕ್ಕಂಥ ಮಾರುಕಟ್ಟೆ, ಇದು ಕೇವಲ ಟೊಮಾಟೋನೇ ಭಾಳ ಜಾಸ್ತಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಸರ್ತಿ 330,000 ಟನ್ನಷ್ಟು ಟೊಮಾಟೋ ವ್ಯಾಪಾರ ಮಾಡಬೇಕನ್ನುವಂಥ ಒಂದು ಮಾರ್ಕೆಟನ್ನು ನಿರ್ಣಯ ಮಾಡಿ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಓಕೆ ಅಧ್ಯಕ್ಷ, 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 ಒಂದು ಕೆರೆ ಇದೆ ಪಕ್ಕದಲ್ಲಿ, ಜಾಗ ಎಲ್ಲ ಖಾಲಿ ಜಾಗ, ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದಾಯ್ತು, ಆದಷ್ಟು ಬೇಗ ಮಾಡಿಕೊಡ್ಬೇಕು. ಓಕೆ, ಈ ವಿಷಯಕ್ಕೆ ಬಂದ ಸಂಬಂಧಪಟ್ಟಂಗೆ ನಾನೊಂದು ವಿಷಯ ಪ್ರಸ್ತಾಪ ಮಾಡೋದೇನೆಂದ್ರೆ, ಮಂಜುನಾಥ್ ಅವರು ಪ್ರಸ್ತಾಪ ಮಾಡಿರೋದು ಬರೀ ಕೋಲಾರ ಮಾರ್ಕೆಟ್ ಏನಿದೆ, ರಾಜ್ಯ ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ತರಕಾರಿ ಬರ್ತಾ ಇದೆ. ಇವತ್ತು ಮಂತ್ರಿಗಳು ಏನು ಉತ್ತರ ಕೊಟ್ಟರು, ನಮ್ಮ ಮಂತ್ರಿಗಳು, ನಮ್ಮ ಜಿಲ್ಲೆಯವರೇ ಮಂತ್ರಿಗಳಿದ್ದಾರೆ, ರೆವಿನ್ಯೂ ಮಂತ್ರಿಗಳು, ಅವ್ರ ಸಹಕಾರವನ್ನು ಸಹ ತಗೊಂಡು ಮಂತ್ರಿಗಳು ಹೇಳಿದಂಗೆ ಸರ್ಕಾರ ಜಾಗ ಎಲ್ಲಿದೆ ಅಂತ ಗುರುಸ್ಕೊಟ್ಟು ಸುಮಾರು ಒಂದು 50 ಎಕರೆನಲ್ಲಿ ಆ ಮಾರ್ಕೆಟಿಂಗ್ ಮಾಡಬೇಕು. ಪ್ರತಿ ದಿವಸ 100 ಲೋಡ್ ಹೋಗ್ತಾ ಇದೆ. ಆಯ್ತು, ಸಜೆಷನ್ ಕೊಡಿ ಬೇಗ. ಅದೇ ಅದೇ ಹೇಳಿದೆ, ಅದು ದೊಡ್ಡ ಜಾಗ ಗುರುತಿಸಬೇಕು. ನಮ್ಮ ಮಂತ್ರಿಗಳಿಗೆ ಸಹಕಾರ ಆಗೋ ರೀತಿಯಲ್ಲಿ ನಮ್ಮ ಮಂತ್ರಿ ಕೃಷ್ಣಬೈರೇಗೌಡರು, ರೆವಿನ್ಯೂ ಮಂತ್ರಿಗಳಿದ್ದಾರೆ, ಅವರು ಸಹಕಾರವನ್ನು ತಗೊಂಡು ಸರ್ಕಾರಿ ಜಾಗ ಎಲ್ಲಿದೆ ಅಂತ ಗುರುಸಿ ಆದಷ್ಟು ಬೇಗ ಡಿಲೇ ಆಗ್ತಾ ಇದೆಲ್ಲ, ಜಾಗವನ್ನು ಮಂಜೂರು ಮಾಡಿಸ್ಕೊಡಿ ಅಂತ ನಿಮ್ಮ ಮುಖ್ಯ ಮಂತ್ರಿ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಅಕಸ್ಮಾತ್ ತಮಗೇನಾದರೂ ಮಾಹಿತಿ ಇದ್ರೆ ನಾನು ನೀವು ಕೂಡ ಕೃಷ್ಣ ಬೈರೇಗೌಡರು ಇಲ್ಲೇ ಇದ್ದಾರೆ, ಅವರಲ್ಲಿ ಕೇಳ್ಕೊಳ್ಳೋನು, ಕೊಡ್ತಿದ್ರೆ ನಾನು ಪ್ರಯತ್ನ ಮಾಡಿ ಮಾಡ್ತೀನಿ.